ಕೆಲವರು ಹೇಳಿದ್ದಾರೆ ಹೌದು ಅವನು ಪಾಕಿಸ್ತಾನದಿಂದ ಬಂದಂತ ಹೇಳಿದ ಅಂತೇಳಿ ಎಲ್ಲ ಅವರು ಬಹಳ ಕ್ಲೋಸ್ಅಪ್ ಅಲ್ಲಿ ಟಿವಿನಲ್ಲೆಲ್ಲ ತೋರಿಸಿದ್ದಾರೆ. ಇನ್ ಕೆಲವರು ಇಲ್ಲ ನಾನು ಅಲ್ಲೇ ಪಕ್ಕದಲ್ಲೇ ಇದ್ದೇನೆ ಆ ರೀತಿ ಏನು ಹೇಳಿದ ಕೇಳಿಸ್ಲಿಲ್ಲ ಅಂತಾರೆ. ಅದಕ್ಕಾಗಿ ಇವತ್ತು ನಾವೇನ್ ಮಾಡಿದ್ದೇವೆ ಅಂದ್ರೆ ಇಮಿಡಿಯೇಟ್ ಆಗಿ ಸುವಮೊಟೋ ಕೇಸ್ ತಗೊಂಡಿದ್ದಾರೆ, ರಿಜಿಸ್ಟರ್ ಮಾಡಿದ್ದಾರೆ. ನಿನ್ನೆ 6 ಗಂಟೆಗೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ನಿಜ ಅಲ್ಲಿ ಪೊಲೀಸ್ನವರಿದ್ರು, ಬೇಕಾದಷ್ಟು ಜನ ಪೊಲೀಸ್ನವರಿದ್ರು. ನಾನು ಕೂಡ ನಮ್ಮ ಅಧಿಕಾರಿಗಳಿಗೆ ಹೇಳಿದೆ, ನೋಡಪ್ಪ ಯಾರನ್ನು ಬಿಡಬೇಡಿ, ಎಂಎಲ್ಎಗಳನ್ನ ಬಿಟ್ಟು ಎಂಎಲ್ಸಿಗಳನ್ನ ಬಿಟ್ಟು ಅವ್ರು ಯಾರನ್ನು ಕೂಡ, ಯಾರು ಮತ ಹಾಕಕ್ಕೆ ಒಳಗಡೆ ಹೋಗ್ತಾರೋ ಅವ್ರಿಗೆ ಮಾತ್ರ ಐಡೆಂಟಿಟಿ ಕಾರ್ಡ್ನ ಚೆಕ್ ಮಾಡಿ ಒಳಗಡೆ ಬಿಡಿ ಅಂತ ನಾನು ಕೂಡ ಸೂಚನೆ ಕೊಟ್ಟಿದ್ದೇನೆ. ಯಾರು ಪಾಕಿಸ್ತಾನದಿಂದ ಬಂದಂತ ಏನಾದರೂ ಆ ವ್ಯಕ್ತಿ ಹೇಳಿದ್ದಾನೆ ಅಂತೇಳಿ ನಮ್ಮ FSL ರಿಪೋರ್ಟ್ ಅಲ್ಲಿ ಬಂದ್ರೆ ಒಂದು ಕ್ಷಣ ಬಿಡೋದಿಲ್ಲ, ಒಂದು ಕ್ಷಣ ಬಿಡೋದಿಲ್ಲ. ಅವನಿಗೇನ್ ಕಾನೂನಿನಲ್ಲಿ ಶಿಕ್ಷೆ ಕೊಡಬೇಕೋ ಅದನ್ನ ಖಂಡಿತವಾಗಿ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಯಾರನ್ನು ಇಲ್ಲಿ ರಕ್ಷಣೆ ಮಾಡೋ ಅಗತ್ಯ ಇಲ್ಲ ನಮಗೆ. ಅವನು ಯಾರೇ ಇರ್ಬೋದು, ಯಾರ ಕಡೆಯಿಂದನೇ ಬಂದಿರಬಹುದು, ನಾವು ರಕ್ಷಣೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಸದನಕ್ಕೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ. ಆದ್ರಿಂದ ಈಗಾಗಲೇ FIR ಆಗಿದೆ, ತಾವು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಅದನ್ನು ಕೂಡ ಅದೇ FIR ಸೇರಿಸಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಯಾರು ಪಾಕಿಸ್ತಾನದಿಂದ ಬಂದಂತ ಏನಾದರೂ ಆ ವ್ಯಕ್ತಿ ಹೇಳಿದ್ದಾನೆ ಅಂತೇಳಿ ನಮ್ಮ FSL ರಿಪೋರ್ಟ್ ಅಲ್ಲಿ ಬಂದ್ರೆ ಒಂದು ಕ್ಷಣ ಬಿಡೋದಿಲ್ಲ, ಒಂದು ಕ್ಷಣ ಬಿಡೋದಿಲ್ಲ. ಅವನಿಗೇನ್ ಕಾನೂನಿನಲ್ಲಿ ಶಿಕ್ಷೆ ಕೊಡಬೇಕೋ ಅದನ್ನ ಖಂಡಿತವಾಗಿ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಯಾರನ್ನು ಇಲ್ಲಿ ರಕ್ಷಣೆ ಮಾಡೋ ಅಗತ್ಯ ಇಲ್ಲ ನಮಗೆ. ಅವನು ಯಾರೇ ಇರ್ಬೋದು, ಯಾರ ಕಡೆಯಿಂದನೇ ಬಂದಿರಬಹುದು, ನಾವು ರಕ್ಷಣೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಸದನಕ್ಕೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ. ಆದ್ರಿಂದ ಈಗಾಗಲೇ FIR ಆಗಿದೆ, ತಾವು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಅದನ್ನು ಕೂಡ ಅದೇ FIR ಸೇರಿಸಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡ್ತೀವಿ. FSL ರಿಪೋರ್ಟ್ ಬಂದ ಕ್ಷಣ ನಾನು ಕ್ರಮ ತಗೊಳ್ತೀನಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದನ್ನ ಹೆಚ್ಚು ವಿಳಂಬಿಸ್ಬೋದು, ನಾವು ವಿಸ್ತರಿಸ್ಕೊಂಡು ಹೋಗ್ಬೋದು, ಆದ್ರೆ ಎಲ್ಲಿಗೆ ಮುಟ್ಟುತ್ತೆ ಇದು? ದೇಶದ ಹಿತದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ ನಾವು ಇದನ್ನ, ನಾವು ಸರ್ಕಾರ ಬದ್ಧವಾಗಿದೆ. ಯಾವುದೇ ಕಾರಣಕ್ಕೂ ಇದೊಂದೇ ಘಟನೆ ಅಂತಲ್ಲ, ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಅಶ್ಯೂರೆನ್ಸ್ ಕೊಡ್ತೇನೆ ನಾನು, ಇದೊಂದೇ ಘಟನೆ ಅಂತಲ್ಲ. ಎನಿವೇರ್ ನಮ್ಮ ರಾಜ್ಯದಲ್ಲಿ ಯಾರಾದರೂ ಪಾಕಿಸ್ತಾನದ ಧ್ವನಿ ಹತ್ತಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿ ನಮಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ನಾವು ತಗೊಳ್ತೇವೆ ಅಂತ ಹೇಳಿ ನಾನು ಮಾನ್ಯ ಅಧ್ಯಕ್ಷರ ಮೂಲಕ ತಮ್ಮೆಲ್ಲರಿಗೂ ತಿಳಿಸೋದಕ್ಕೆ ಬಯಸ್ತೇನೆ.